Hey guys, welcome back to my channel, Mr. and Mrs. Reddy Vlogs. Nanu Usha. ಇದೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ. ಸೊ ಇವತ್ತು ಒಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆಗೆ ಬಂದಿದ್ದೀನಿ. ಸೊ ಏನೆಲ್ಲ ಸ್ಪೆಷಲ್ ಇರುತ್ತೆ, ಏನೆಲ್ಲ ಮಾಡ್ತೀವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ, ಶಾಲೆಯಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿ. ದಿನ ಬೆಳಗ್ಗೆ ಟಿಫನ್ ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಅಲ್ವಾ ಹೌಸ್ ವೈಫ್ಸ್ಗೆ. ಸೊ ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ. ತುಂಬ ದಿನದ ಮೇಲೆ ನೀರು ದೋಸೆ ಮಾಡ್ತಾಯಿರೋದು. ಸೊ ನಮ್ಮಮ್ಮ ಮಾಡೋ ನೀರು ದೋಸೆ ಅಂದರೆ ತುಂಬ ಇಷ್ಟ, ಬಟ್ ಇವತ್ತು ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಈಸಿ, ಏನಾದರೂ ಎಮರ್ಜೆನ್ಸಿ ಇದ್ದಾಗ, ಯಾರನ್ನ ಅರ್ಜೆಂಟ್ ಬಂದಾಗ ಮಾಡ್ಬೋದು. ಆ್ಯಂಡ್ ತಿಂಡಿ ಮಾಡೋಕ್ಕೇನು ಮೂಡೇ ಇರಲಿಲ್ಲ ನಂಗೆ ಇವತ್ತು. ಸೊ ಹಂಗಾಗಿ ಈಸಿಯಾಗಿ ಇದನ್ನು ಮಾಡಿಬಿಡೋಣ, ಅಷ್ಟೇ ಚೆನ್ನಾಗೂ ಇರುತ್ತೆ ಅಲ್ವಾ ಅಂತ ಅನ್ನಿಸ್ತು. ರಾತ್ರಿ ಸಾರು ಕೂಡ ಇತ್ತು, ತರಕಾರಿ ಸಾಂಬಾರು. ಸೊ ಹಂಗಾಗಿ ನಾನು ಇದನ್ನ ಚೂಸ್ ಮಾಡಿಕೊಂಡೆ. ಇನ್ನು ಒಂದು ಗಂಟೆ ಮುಂಚೆ ಅಕ್ಕಿ ನೆನೆಸ್ಬಿಡ್ಬೇಕು. ಸೊ ಚೆನ್ನಾಗಿ ಅದು ನೆಂದ ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ, ಉಪ್ಪು, ಆಮೇಲೆ ಸ್ವಲ್ಪ ಸೋಡಾ ಪುಡಿ ಎಲ್ಲ ಹಾಕಿ ನಾನು ರುಬ್ಕೊತೀನಿ. ಸೊ ಆವಾಗ ಸಾಫ್ಟಾಗಿ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಕೋಳೋದ್ರಿಂದ. ಸೊ ಇವಾಗ ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಮಲೆನಾಡ್ ಕಡೆ ತುಂಬ ಫೇಮಸ್ಸು ನೀರು ದೋಸೆ ಅಂತಂದರೆ, ಕಾಯಿ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ಇವತ್ತು ಸಾರಿತ್ತಲ್ಲ ಅಂಥೇಳಿ ಚಟ್ನಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಫೈನಲಿ ನೀರು ದೋಸೆ ರೆಡಿ ಆಗೋಯಿತು. ನೋಡ್ತಾ ಇದ್ರೇ ಗೊತ್ತಾಗತ್ತೆ ಅಲ್ವಾ ಎಷ್ಟು ತೆಳುಗೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಅದ್ರ ಜೊತೆಗೆ ವೆಜಿಟೇಬಲ್ ಸಾಂಬಾರು ಕೂಡ ಆಯಿತು. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನಾನು ಸ್ಟೇಟಸ್ ಕೂಡ ಹಾಕ್ಕೊಂಡಿದ್ದೆ, ಎಷ್ಟೊಂದು ಜನ ಕೇಳಿದ್ರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬ ಈಸಿ, ನೀವು ಕೂಡ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀರು ದೋಸೆಗೆ ತುಂಬ ತೆಳುಗಿರಬೇಕು, ಕೈಯಲ್ಲಿ ಹೀಗೆ ಮುಟ್ಟಿ ನೋಡಿದಾಗ ಲೈಟಾಗಿ ಕೈಗೆ ಹತ್ತಬೇಕು. ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತಿಕ್ಕಾಗೂ ಆಗಬಾರ್ದು, ತುಂಬ ತೆಳುವೂ ಆಗಬಾರ್ದು. ಒಂದ್ಸತಿ ಟ್ರೈ ಮಾಡಿ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಮುದ್ದೆ ಕಂಪಲ್ಸರಿ ಮಾಡ್ತೀನಿ, ಅದ್ರ ಜೊತೆಗೆ ಇವತ್ತು ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ. ಸೊ ನಾವು ಅಮ್ಮ ಎಲ್ಲ ಆಂಧ್ರ ಕಡೆಯವರು, ಸೊ ಹಂಗಾಗಿ ನಾವು ಪಪ್ಪು ಕಂಪಲ್ಸರಿ ಇರಲೇಬೇಕು ನಮಗೆ. ಒಂದು 2 ಡೇಸ್ ಒನ್ಸ್ ಆದರೂ ನಾವು ಪಪ್ಪು ಮಾಡೇ ಮಾಡ್ತೀವಿ. ಸೊ ಸಾರು ರೆಡಿಯಾಗಿದೆ, ಅದಕ್ಕೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲಂತೂ ಪಪ್ಪುದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಪಪ್ಪು. ಒಂದ್ಸತಿ ಯಾವತ್ತನ್ನ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ನಾವು ಹೇಗೆ ಮಾಡ್ತೀವಿ ಅಂತಂದ್ಬಿಟ್ಟು. ತುಂಬ ವೆರೈಟಿ ವೆರೈಟಿ ಮಾಡ್ತಾರೆ, ಬರೀ ಬೇಳೆ ಪಪ್ಪು, ಟೊಮ್ಯಾಟೊ ಪಪ್ಪು, ಆಮೇಲೆ ಸೊಪ್ಪು ಹಾಕಿ ಪಪ್ಪು, ಈ ಥರ ಎಲ್ಲ ಮಾಡ್ತಾರೆ. ತುಂಬ ವೆರೈಟೀಸ್ ಇದೆ. ಸೊ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದೆ, ಯಾಕೆಂತಂದರೆ ನಮಗೆ ಇಲ್ಲಿ ಕುಣಿಗಲಲ್ಲಿ ಅಕ್ಕ ಇದ್ದಾರಲ್ವಾ, ಅವರಿಗೂ ಸ್ವಲ್ಪ ಕೊಡೋಣ ಅಂತಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಸಾಮಾನ್ಯ ಇಷ್ಟು ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಅವ್ರಿಗೆ ಕೊಡಬೇಕಂತಲೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನೀಗ, ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಬನ್ನಿ ಈಗ ನಮ್ಮ ಅಕ್ಕನ ಮನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ, ವೇದವರ್ಷಿನಿಗೆ ಫ್ರಾಕ್ಸ್ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ರೆಡಿ ಮಾಡಬೇಕು. ಯಾಕೆ ಅಂತಂದರೆ ನಾವಿಬ್ಬರು ಅಂದ್ಕೊಂಡ್ವಿ ಅಕ್ಕ ಮತ್ತು ನಾನು ಫೋಟೋಶೂಟ್ ಮಾಡೋಣ ಮಕ್ಕಳಿಗೆ ಅಂತಂದ್ಬಿಟ್ಟು. ಅವ್ರಿಗೂ ಇಷ್ಟಪಟ್ಟು, ಚಿಕ್ಕ ಮಗು ಇರೋದ್ರಿಂದ ಅವ್ರಿಗೂ ಪಾಪ ಫ್ರೀ ಆಗಲ್ಲ, ನನಗೂ ಇದೆಲ್ಲ ಇಂಟ್ರೆಸ್ಟ್ ಇದ್ದಿದ್ದರಿಂದ ಇವತ್ತು ಫಿಕ್ಸ್ ಮಾಡಿಕೊಂಡು ಅವರಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ನಾನೇ ಫೋಟೋಗ್ರಾಫರು, ನನ್ನ ಫಸ್ಟ್ ಬೇಬಿ ಫೋಟೋಶೂಟು ಇದು. ಸೊ ಹೆಂಗೆ ಬರುತ್ತೋ ನೋಡಬೇಕು, ಎಲ್ಲ ಪಿಕ್ಸ್ ಎಲ್ಲ ಶೇರ್ ಮಾಡ್ತೀನಿ ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಇಬ್ಬರು ಚೆನ್ನಾಗಿ ರೆಡಿ ಆಗಿದ್ದರು, ಹೊಸ ಡ್ರೆಸ್ ಹಾಕ್ಕೊಂಡು. ಚಿಕ್ಕ ಮಗುನ ಕೂರಿಸಿ ಫೋಟೋ ತೆಗೆಯೋದೇ ಸ್ವಲ್ಪ ಕಷ್ಟ ಆಯಿತು, ದೊಡ್ಡವಳು ಹೆಂಗೋ ಮ್ಯಾನೇಜ್ ಮಾಡ್ಬೋದಾಗಿತ್ತು. ಸೊ ಬನ್ನಿ ಇವಾಗ ಫೋಟೋಶೂಟ್ ಸ್ಟಾರ್ಟ್ ಮಾಡೋಣ, ಪಿಕ್ಸ್ ಕೂಡ ನಾನು ಶೇರ್ ಮಾಡ್ತೀನಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಅವ್ರ ಮನೆ ಹತ್ರ ಚಿಕ್ಕ ಗಾರ್ಡನ್ ಥರ ಇದೆ. ಸೊ ಹಂಗಾಗಿ ಅಲ್ಲೇ ಫೋಟೋ ಸೆಷನ್ ಮಾಡಿದ್ವಿ. ಚಿಕ್ಕವಳಿಗೆ ಫೋಟೋಸ್ ತೆಗಿತಾ ಇದ್ದೀನಿ ಇವಾಗ. ಒಂದು
ಒನ್ ಆರ್ ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಫೋಟೋ ಸೆಷನ್ಗೆ ಇಬ್ರಿಗೂ. ಚಿಕ್ಕ ಮಗು ಅಲ್ವಾ, ಸ್ವಲ್ಪ ಅದಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಸೊ ಹಂಗಾಗಿ ಟೈಮ್ ತೊಗೊಂತಷ್ಟೇ, ಇಲ್ಲದಿದ್ದರೆ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ತುಂಬ ಫೋಟೋಸ್ ತೆಗ್ದೆ, ಅದ್ರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ, ಅಷ್ಟನ್ನು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಮಕ್ಕಳು ಹೆಂಗಿದ್ರೂ ಮುದ್ದು ಅಲ್ವಾ, ಇನ್ನು ರೆಡಿ ಆದರೆ ಅಂತೂ ಇನ್ನೂ ಕ್ಯೂಟಾಗಿ ಅನ್ನಿಸ್ತಾರೆ. ಇನ್ನೂ ಮಂತ್ಲಿ ಫೋಟೋಶೂಟ್ ಎಲ್ಲ ಮಾಡೋಳಿದ್ದೀನಿ, ಅದನ್ನು ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ, ವಿಡಿಯೋಸ್ನೆಲ್ಲ ನೋಡ್ತಾ ಇರಿ. ಸೊ ಇದು ಕೆಲವೊಂದು ಪಿಕ್ಸು, ಸೊ ನೋಡ್ಕೊಂಬನ್ನಿ. ಸೊ ಫೋಟೋಸ್ ಜೊತೆಗೆ ಒಂದಷ್ಟು ರೀಲ್ಸ್ ಕೂಡ ಮಾಡಿಕೊಂಡೆ, ಅಂದರೆ ಸಾಂಗ್ ಹಾಕಿಬಿಟ್ಟು ಎಡಿಟ್ ಮಾಡೋದಕ್ಕೆ ಅಂತ, ಅದು ಕೂಡ ಒಂದೆರಡು ಚೆನ್ನಾಗಿ ಬಂದಿತ್ತು. ಸೊ ಇದು ನಮ್ಮ ಬೇಬಿ ಫೋಟೋಶೂಟ್. ಸೊ ಅದಾದಮೇಲೆ ಇನ್ನು ವೇದವರ್ಷಿನಿ ನಮ್ಮ ಮನೆಗೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ಲು, ಅವಳನ್ನು ಕರ್ಕೊಂಡು ಹೋದ್ವಿ. ಅವಳು ಎ ಬಿ ಸಿ ಡಿ ಎಲ್ಲ ಬರ್ಕೊತ ನಮ್ಮ ಜೊತೆ ಆಟಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ಲು. ಅವಳಿಗೆ ನಮ್ಮ ಮನೆಗೆ ಬರೋಕ್ಕೆ ಏನೋ ಒಂಥರ ಖುಷಿ, ಪಾಪ ಅತ್ತೆ ಮಾವ ಅಂತ ಕರ್ಕೊಂಡು ನಮ್ಮಿಬ್ಬರನ್ನ ಚೆನ್ನಾಗಿರ್ತಾಳೆ. ಸೊ ನಮಗೂ ಖುಷಿ, ಇಬ್ಬರೇ ಇರ್ತೀವಲ್ವ, ಬೇಜಾರು ಹಂಗೆ ಅದನ್ನು ಬಂದಾಗ ಖುಷಿಯಾಗುತ್ತೆ. ಇನ್ನು ಮಕ್ಕಳು ಅಂತಂದರೆ ನಮಗಿಬ್ರಿಗೂ ಇಷ್ಟ, ಸೊ ಹಂಗಾಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೀಗೆ ಬೇಕಾದರೆ ನಿನ್ನ ಮಳೆ ಜೋರಾಗಿ ಮಳೆ ಬಂತು, ಸೊ ಹಂಗಾಗಿ ಅಕ್ಕ ಬಜ್ಜಿ ಮಾಡಿದ್ದೀನಿ ಬನ್ನಿ ಮನೆಗೆ ಅಂತ ಕರೆದ್ರು. ತಿರ್ಗಾ ನಾನು ನಮ್ಮ ಮನೆಯವ್ರು ರೆಡಿಯಾಗಿ ಅವ್ರ ಮನೆಗೆ ಹೋದ್ವಿ. ಸೊ ಮಳೆ ಸುಮಾರಾಗಿ ಬಂದು ನಿಂತೋಗಿದೆ, ಸೊ ಈಗ ಹೊರಟಿದ್ದೀವಿ ಅವ್ರ ಮನೆಗೆ. ಸೊ ಚಿಕ್ಕವಳನ್ನ ನಾನು ಎತ್ಕೊಂಡಿದ್ದೆ, ಎಷ್ಟು ಚೆನ್ನಾಗಿ ಸೆಟ್ಟಾಗಿ ಹೋಗ್ಬಿಡ್ತಾಳೆ ಅವಳಂತೂ, ನನಗಂತೂ ತುಂಬ ಖುಷಿ. ಅದು ಹೆಣ್ಮಕ್ಳು ಅಂದರೆ ತುಂಬ ತುಂಬ ಇಷ್ಟ ನನಗೆ. ಅಕ್ಕ ಬೋಂಡ ಎಲ್ಲ ರೆಡಿ ಮಾಡ್ತಾಯಿದ್ರು, ಸೊ ಹಂಗಾಗಿ ನಾನೇ ಎತ್ಕೊಂಡಿದ್ದೆ. ಚೆನ್ನಾಗಿ ಸೆಟ್ಟಾಗಿಬಿಟ್ಲು, ಅಳ್ಳಿಲ್ಲ ಏನಿಲ್ಲ, ನಗಾಡ್ಕೊತ ಚೆನ್ನಾಗಿದ್ಲು, ನಾನೇ ಮಲಗಿಸ್ದೆ ಕೂಡ. ಸೊ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಅವಳಂತೂ ಗಲಾಟೆ ಮಾಡ್ದಂಗೆ ಚೆನ್ನಾಗಿದ್ಲು, ತುಂಬ ಖುಷಿಯಾಯಿತು. ನಂಗೆ ಕಾಣಿಸ್ದೇ ಇದ್ದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಅವಾಗ ಅನ್ನಿಸ್ತು, ಎಷ್ಟು ಮಕ್ಕಳು ಎಷ್ಟು ಬೇಗ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾರೆ ಅಲ್ವಾ ಅಂತಂದ್ಬಿಟ್ಟು. ಸುಮಾರು ಹೊತ್ತು ರಿಟರ್ನ್ ಬರೋವರೆಗೂ ನಾನೇ ಎತ್ಕೊಂಡಿದ್ದೆ, ತುಂಬ ಖುಷಿಯಾಯಿತು. ಅಕ್ಕ ಅಣ್ಣವ್ರ ಜೊತೆ ಮಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿಯಾಯಿತು. ಆಮೇಲೆ ಇನ್ನೂ ಬಜ್ಜಿ ಎಲ್ಲ ತಿನ್ಕೊಂಡು ಬಂದ್ವಿ ಮನೆ ಕಡೆ. ಸೊ ನೋಡಿದ್ರಲ್ವಾ ಮಗು ಎಷ್ಟು ಮುದ್ದಾಗಿದೆ ಅಂತ, ನನಗಂತೂ ಬರೋಕ್ಕೆ ಇಷ್ಟ ಇರಲಿಲ್ಲ. ಇನ್ನು ಬಂದುಬಿಟ್ಟು ನಾವು ಚಪಾತಿ ಮಾಡಿಕೊಂಡು, ಅನ್ನ ಇತ್ತು, ಸಾರು ಹೆಂಗೂ ಇತ್ತು, ಪಪ್ಪು ಮಧ್ಯಾಹ್ನ ಮಾಡಿತ್ತು, ಸೊ ಅದನ್ನೇ ತಿಂದುಬಿಟ್ಟು ಮಲ್ಕೊಂಡ್ವಿ. ಇನ್ನು ನನ್ನ ನೆಕ್ಸ್ಟ್ ಡೇ ಜೋರು ಮಳೆ, ಸಂಜೆ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಇನ್ನು ಒಂದು ಎರಡು ದಿನದಿಂದ ವಿಪರೀತ ಸೆಕೆ ಇತ್ತು, ಮಳೆ ಬಂದಿತ್ತು, ತುಂಬ ಒಳ್ಳೆಯದಾಯಿತು ಅಂತಲೇ ಅಂದ್ಕೊಂಡ್ವಿ ನಾವಂತೂ. ಸೊ ಇನ್ನು ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಕುಣಿಗಲ್ ಕೆರೆಗೆ ಹೋಗೋಣ ಅಂತ ಹೊರಟ್ವಿ. ಸಾಮಾನ್ಯ ವಾಕ್ ಹೋಗ್ತೀವಿ ಸಂಜೆ, ಸೊ ಇವತ್ತು ಅಲ್ಲೇ ಹೋಗಿ ವಾಕ್ ಮಾಡೋಣ ಅಂತ ಹೊರಟ್ವಿ. ತುಂಬ ದಿನ ಆಗೋಗಿತ್ತು ನಾವೂ ಆ ಕಡೆ ಹೋಗಿದೆ, ಸೊ ಹಂಗಾಗಿ ಸೊ ಬನ್ನಿ ಇವಾಗ ಕುಣಿಗಲ್ ಕೆರೆಗೆ ಹೋಗಿ ಬರೋಣ. ರೆಡಿ ಆಗಿಬಿಟ್ಟು ನಾವು ಕುಣಿಗಲ್ ಕೆರೆ ಹತ್ರ ಬಂದಿದ್ದೀವಿ ಇವಾಗ. ಸೊ ನೋಡಿ ತುಂಬ ನೀರಿದೆ ಈ ಸತಿ, ಇನ್ನೇನು ಸ್ವಲ್ಪ ಜೋರಾಗಿ ಮಳೆ ಬಂದರೆ ಕೋಡಿ ಹರಿಯುತ್ತೆ ಅಂತಲೇ ಹೇಳ್ಬೋದು. ತುಂಬ ಪ್ರಶಾಂತವಾಗಿತ್ತು, ಅಲ್ಲೇ ಸೈಡಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ ತುಂಬ ಜನ. ಸೊ ನಾವು ಅಲ್ಲೇ ವಾಕಿಂಗ್ ಮಾಡಿಕೊಂಡು ಇನ್ನು ಹೋಗುವಾಗ ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ ಮನೆ ಕಡೆ. ಇನ್ನು ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮನೆಗೆ ಹೊರಟ್ವಿ, ಗೌರಿಬಿದನೂರಿಗೆ. ನಾವು ಸಡನ್ನಾಗಿ ಫಿಕ್ಸ್ ಆಯಿತು, ಹಾಗಾಗಿ ಲೇಟ್ ಆಯಿತು ಹೊರಡೋದು. ನಾವು ರೀಚ್ ಆಗೋ ಅಷ್ಟೊತ್ತಿಗಲೇ ಕತ್ಲಾಗಿ ಹೋಗಿತ್ತು. ಇನ್ನು ನಮ್ಮ ಅತ್ತೆ ಅಷ್ಟೊತ್ತಿಗೆ ಪಪ್ಪ ಹೋಗೋದೊಳಗೆ ಮುದ್ದೆ ಸಾರು ಕಾಳು ಸಾರು ಎಲ್ಲ ಮಾಡಿ ಕರ್ಗಡುಬು ಎಲ್ಲ ಮಾಡಿ ಇಟ್ಬಿಟ್ಟಿದ್ರು. ಅವ್ರಿಗೂ ಮಗ ಸೊಸೆ ಬರ್ತಾರೆ ಅಂದರೆ ಖುಷಿ ಅಲ್ವಾ. ಸೊ ಹಂಗಾಗಿ ಬೇಡ ರಿಸ್ಕ್ ತೊಗೊಂಬೇಡಿ ಅಂತಂದ್ರೂ ನನ್ನ ಖುಷಿಗೆ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಿಬಿಟ್ಟಿದ್ರು ಕರ್ಗಡುಬು ಎಲ್ಲ. ಸೊ ನಾನು ತುಂಬ ದಿನ ಆಗಿತ್ತು, ಸ್ವೀಟೆಲ್ಲ ಅಷ್ಟು ತಿನ್ನಲ್ಲ ನಾನು, ಬಟ್ ಅಪರೂಪಕ್ಕಾದರೆ ಸ್ವಲ್ಪ ತಿಂತೀನಿ. ಕರ್ಗಡುಬೆಲ್ಲ ಚೆನ್ನಾಗಿ ಬಂದಿತ್ತು, ಸೊ ಹಂಗಾಗಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಚೆನ್ನಾಗಿ ತಿಂದೆ ಅಂತ ಹೇಳ್ಬೋದು.
ಸೊ ಇನ್ನು ಆವತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಟಿಫನ್ ಮಾಡ್ಕೊಂಡು ನಾನು ಪಾರ್ಲರಿಗೆ ಹೋದೆ, ಫ್ಯಾಬ್ ಬ್ಯೂಟಿ ಪಾರ್ಲರ್ ಅಂತ ಗೌರಿಬಿದನೂರಲ್ಲಿರೋವಂಥದ್ದು. ಸೊ ಎಲ್ಲ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಇಲ್ಲಿ ನಾನು ಲೇಯರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. 3-4 ಮಂತ್ಸ್ ಒನ್ಸ್ ನಾನು ಮಾಡಿಸ್ತೀನಿ ಹೇರ್ ಕಟ್ಟು. ಸೊ ಹೇರ್ ಕಟ್ ಮಾತ್ರ ನನಗೆ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ತುಂಬ ಇಷ್ಟ. ಇಲ್ಲಿ ಅಣ್ಣ ಬಂದುಬಿಟ್ಟು ಪ್ರೊಫೆಷ್ನಲ್ ಹೇರ್ ಸ್ಟೈಲಿಸ್ಟು, ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ. ಅವರು ಹೇರ್ ಸ್ಟೈಲ್ಗೆ ಅಂತಲೇ ಸಪ್ರೇಟಾಗಿ ಒಂದು ಕೋರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಹತ್ರನೇ ಫಸ್ಟಿಂದನು ಮಾಡಿಸ್ತಾ ಇದ್ದಿದ್ದು. ಸೊ ಇವತ್ತು ಟೈಮ್ ಆಯಿತು, ಅಪಾಯಿಂಟ್ಮೆಂಟ್ ತೊಗೊಂಡು ಹೋದೆ. ಸೊ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಅವರು ಫೋಟೋಸ್ನೆಲ್ಲ. ಹಾಗೆ ಅವರು ಸಜೆಷನ್ಸ್ ಕೂಡ ಕೊಡ್ತಾರೆ, ನಿಮ್ಮ ಹೇರ್ ಸ್ಟೈಲ್ ಹಿಂಗಿದೆ, ಹೇರ್ ಕಂಡೀಷನ್ ಈ ರೀತಿ ಇದೆ, ಇದನ್ನು ಬಳಸಿ ಅದನ್ನು ಬಳಸಿ ಅಂತ. ಸೊ ಅದೇ ರೀತಿ ನಾನು ಫಾಲೋ ಮಾಡ್ತೀನಿ. ಇವರು ಬ್ಯಾಂಗ್ಳೂರಲ್ಲಿ ಇದ್ದಿದ್ದಂತೆ ಫಸ್ಟು. ಸೊ ಅಲ್ಲೇ ಶಾಪ್ ಇದ್ದಿದ್ದು. ಕೊರೋನಾ ಟೈಮಲ್ಲಿ ಗೊತ್ತಲ್ಲ ಏನೆಲ್ಲ ಆಗೋಯಿತು ಅಂತ, ಆ ಟೈಮಲ್ಲಿ ಅವರು ಸ್ವಂತ ಊರಿಗೆ ಶಿಫ್ಟ್ ಆಗಿದ್ದಾರೆ ಆ್ಯಂಡ್ ಇಲ್ಲೇ ಇವಾಗ ಇರುವಂಥದ್ದು. ಸೊ ಇದು ನನ್ನ ಫೈನಲ್ ಲುಕ್, ಲೇಯರ್ ಕಟ್ ಆಯಿತು. ತುಂಬ ಖುಷಿಯಾಗುತ್ತೆ ಲಾಸ್ಟಿಗೆ ನಮ್ಮ ಲುಕ್ನ ನೋಡಬೇಕಾದ್ರೆ. ಸೊ ಚೆನ್ನಾಗಿ ಅನ್ನಿಸ್ತು ನನಗಂತೂ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಂಜೆ ನಾವು ಕುಣಿಗಲ್ ಕಡೆ ಹೊರಟ್ವಿ. ಅಷ್ಟೇ ನಮಗೆ ಟೈಮ್ ಸಿಗೋದು, ಶನಿವಾರ ಹೋಗೋದು ಭಾನುವಾರ ಬರೋದು ಹೀಗೆ ಆಗುತ್ತೆ. ಸೊ ಕುಣಿಗಲ್ ಕಡೆ ಹೊರಟ್ವಿ, ಬಂದು ರೆಸ್ಟ್ ಮಾಡಿದ್ದಾಯಿತು. ನಾನು ನೆಕ್ಸ್ಟ್ ಡೇ ನಮ್ಮ ಮನೆಯವರು ಇನ್ನೇನು ಟ್ರಿಪ್ಪು ಹೊರಡಬೇಕಲ್ಲ, ಅವ್ರಿಗೆ ಎಕ್ಸೈಟ್ಮೆಂಟ್ ತಳಕ್ಕಾಗ್ತಾಯಿಲ್ಲ, ಯಾವಾಗ ಯಾವಾಗ ಹೋಗ್ತೀವೋ ಅನ್ನೋ ಥರ ಇದ್ದಾರೆ. ಸೊ ಹಂಗಾಗಿ ಏನೋ ಪಾರ್ಸೆಲ್ಸ್ ಎಲ್ಲ ತರಿಸ್ತಾ ಇದ್ದಾರೆ, ಅದೂ ಬಂತು. ಸೊ ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಏನೇನೋ ಒಂದು 10 ದಿನದಕ್ಕೋಸ್ಕರ ಏನೇನೋ ತರಿಸ್ತಾ ಇದ್ದಾರೆ, ಅದನ್ನು ಮತ್ತೆ ಹಾಕೊಂಡಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿಕೊಂಡು ತೊಗೊತಾ ಇದ್ದಾರೆ ಎಲ್ಲ ಈ ಕಡೆ ಕುಲು ಮನಾಲಿ ಆ ಕಡೆ ಎಲ್ಲ ಅಲ್ವಾ, ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು ಏನೇನೋ ತೊಗೊತಾ ಇದ್ದಾರೆ. ಲೇ ಲಡಾಕ್ ಎಲ್ಲ ಹೋಗೋ ಪ್ಲ್ಯಾನ್ ಇದೆ. ಸೊ ಹಂಗಾಗಿ ನೀ ಪ್ಯಾಡ್ ಅಂತೆ ಏನೇನೋ ಹೆಸರು ನಂಗೆ ಗೊತ್ತಿಲ್ಲ, ಥರ್ಮಲ್ಸ್ ಅಂತೆ ಎಲ್ಲ ತರಿಸ್ತಾ ಇದ್ದಾರೆ. ಅದು ಏನು ಹಾಕೊತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಲಗೇಜ್ ಬೇರೆ 15 kgs ಇಟ್ಕೊಬೇಕಷ್ಟೇ, ಫ್ಲೈಟಲ್ಲಿ ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಇವೆಲ್ಲ ಇಟ್ಕೊಂಡ್ರೆ 20 kg ಮೇಲೆ ಆಗುತ್ತೆ, ನೋಡಬೇಕು ಅದು ಏನು ಮಾಡ್ತಾರೆ ಅಂತ. ಸೊ ನೋಡಿ ಬಟ್ಟೆ ಎಲ್ಲ ಹೆಂಗೆ ಗುಡ್ಡೆ ಹಾಕಿದ್ದಾರೆ ಅಂತ. 15 kg ಅಂತ ಹೇಳಿದ್ದಾರೆ, ಎಷ್ಟು ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಒಂದು ಬ್ಯಾಗಿಗೆ ಚಿಕ್ಕದಾಗಿ ಫೋಲ್ಡ್ ಮಾಡಿ ಹಾಕೋಬೇಕಂತೆ. ಸೊ ಏನು ಹಿಡಿಯುತ್ತೋ ಆ ಬ್ಯಾಗಲ್ಲಿ ನನಗಂತೂ ಗೊತ್ತಿಲ್ಲ. ಸೊ ಈ ಬ್ಯಾಗಲ್ಲಿ ಇಟ್ಕೊಬೇಕಂತೆ ನೋಡಿ ಅಷ್ಟೊಂದು. ಸೊ ಇದಾಗಿತ್ತು ನಮ್ಮ ವಾರದ ಕತೆ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.